ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸದ್ದು ಸಿಕ್ಕಾಪಟ್ಟೆ ಜೋರಾಗಿದೆ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಅದರ ಆಚೆಗೆ ಡಿ ಕೆ ಶಿವಕುಮಾರ್ ಒಬ್ಬ ಅಪ್ಪಟ ಫ್ಯಾಮಿಲಿ ಮ್ಯಾನ್ ಅನ್ನೋದು ಕೂಡ ನಮಗೆಲ್ಲ ಗೊತ್ತೇ ಇದೆ ಈ ಹಿಂದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿ ಕೆ ಶಿವಕುಮಾರ್ ಅವರ ಮತ್ತೊಂದು ಮುಖವನ್ನ ನಾವೆಲ್ಲರೂ ನೋಡಿದ್ದೀವಿ ಅವರೆಷ್ಟು ಎಷ್ಟು ಸೆನ್ಸಿಟಿವ್ ಎಷ್ಟು ಫ್ಯಾಮಿಲಿಗಾಗಿ ಹಾತುರಿತಾರೆ ಮತ್ತು ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅವರಿಗೆ ಹನ್ ಅನ್ನುವಂಥದ್ದನ್ನು ಆ ಕಾರ್ಯಕ್ರಮ ನೋಡೋದಂತ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿರುತ್ತೆ ಅದರ ಜೊತೆಗೆ ಮಕ್ಕಳನ್ನು ಅಷ್ಟೇ ಸ್ಟ್ರಿಕ್ಟ್ ಆಗಿ ಮತ್ತು ಅಷ್ಟೇ ಸಂಸ್ಕೃತಿಯನ್ನು ಕೊಟ್ಟು ಬೆಳೆಸಿದ್ದಾರೆ ಮಕ್ಕಳಲ್ಲಿ ಸಂಸ್ಕಾರ ಬಹಳಷ್ಟಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಮಗಳು ಐಶ್ವರ್ಯಾ ಇದೀಗ ಡಿ ಕೆ ಶಿವಕುಮಾರ್ ಅವರ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಇವತ್ತು ಐಶ್ವರ್ಯಾ ಅವರಿಗೆ ಸಂಬಂಧಪಟ್ಟಂತ ಒಂದು ಖುಷಿಯ ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡಲಿದ್ದೇನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಡಿ ಕೆ ಶಿವಕುಮಾರ್ ಅವರ ಮಗಳು ಸದ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಶಿಕ್ಷಣ ಸಂಸ್ಥೆಗಳನ್ನ ನೋಡ್ಕೊಳ್ತಾ ಇದ್ದಾರೆ ಅದರ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ತಾವು ಸೊಸೆಯಾಗಿ ಹೋದಂಥ ಸಿದ್ಧಾರ್ಥ ಹೆಗಡೆ ಅವರಿಗೆ ಸಂಬಂಧಪಟ್ಟಂತ ಕೆಲ ಬಿಸ್ನೆಸ್ಗಳನ್ನು ಕೂಡ ಐಶ್ವರ್ಯ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಸಿದ್ಧಾರ್ಥ ಹೆಗಡೆ ಅವರ ಚಿಕ್ಕಮಗಳೂರಿನ ಶಿಕ್ಷಣ ಸಂಸ್ಥೆಗೆ ಹೊಸ ರೂಪವನ್ನ ಕೊಟ್ಟು ಅದನ್ನು ಮತ್ತೊಂದು ಲೆವೆಲ್ಗೆ ಐಶ್ವರ್ಯ ತೆಗೆದುಕೊಂಡು ಹೋಗಿದ್ದಾರೆ ಕೆ ಶಿವಕುಮಾರ್ ಮಗಳು ಐಶ್ವರ್ಯ ಕೆಫೆ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ ಹೆಗಡೆ ಅವರ ಮಗ ಹಾಗೂ ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ ಅವರನ್ನ ವಿವಾಹವಾಗಿದ್ದು ಗೊತ್ತೇ ಇದೆ ಇವರಿಬ್ರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರದಲ್ಲಿ ಐಶ್ವರ್ಯ ಸಿದ್ಧಾರ್ಥ ಹೆಗಡೆ ಅವರಿಗೆ ಸಂಬಂಧಪಟ್ಟಂತ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯನ್ನು ತಾವು ಹೊತ್ಕೊಂಡಿದ್ದಾರೆ ಮತ್ತು ಅದನ್ನ ಅಷ್ಟೇ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನ ಕೂಡ ಅಷ್ಟೇ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಅಮರ್ಥ್ಯ ಹೆಗ್ಡೆ ಐಶ್ವರ್ಯ ಅವರ ಪತಿ ಸಿದ್ಧಾರ್ಥ್ ಹೆಗಡೆ ಅವರ ದೊಡ್ಡ ಮಗ ಅಮರ್ಥ್ಯ ಹೆಗ್ಡೆ ಕಾಫಿ ಡೇ ಜವಾಬ್ದಾರಿಯನ್ನ ತಮ್ಮ ತಾಯಿಯ ಜೊತೆಯಲ್ಲಿ ನಿಭಾಯಿಸ್ತಾ ಇರುವಂತದ್ದು ಗೊತ್ತೇ ಇದೆ ಶಾಸ್ತ್ರೋಕ್ತವಾಗಿ ಇವರಿಬ್ರು ಪ್ರೇಮಿಗಳ ದಿನದಂದು ಫೆಬ್ರವರಿ ಹದಿನಾಲ್ಕರಂದು ಸಪ್ತಪದಿ ತುಳಿದ್ರು ಎಸ್ ಎಂ ಕೃಷ್ಣ ಅವರ ಮೊಮ್ಮಗನಾಗಿರೋದ್ರಿಂದ ಸಿದ್ಧಾರ್ಥ ಹೆಗಡೆ ಅವರ ಮಗನಾಗಿರೋದ್ರಿಂದ ಬಹಳ ದೊಡ್ಡ ಒಂದು ಅದ್ದೂರಿಯಾಗಿ ಮದುವೆ ನಡೀತು ಹಾಗೆ ಐಶ್ವರ್ಯ ಕೂಡ ಮದುವೆಯ ಬಗ್ಗೆ ಸಾಕಷ್ಟು ಕನಸುಗಳನ್ನು ಹೊಂದಿದ್ರು ಅದರಂತೆ ಐಶ್ವರ್ಯ ಕನಸಿನಂತೆ ಅವರ ತಂದೆ ಡಿ ಕೆ ಶಿವಕುಮಾರ್ ಅವರು ಭರ್ಜರಿಯಾಗಿ ಮದುವೆಯನ್ನು ಮಾಡಿಕೊಟ್ಟಿದ್ರು ಮದುವೆಗೆ ದೊಡ್ಡ ಒಂದು ರೀತಿ ಸ್ವರ್ಗದಂಥ ಒಂದು ಸೆಟ್ ಹಾಕಿ ಬಹಳ ಅದ್ಧೂರಿಯಾಗಿ ಮದುವೆಯನ್ನು ನೆರವೇರಿಸಿಕೊಡಲಾಗಿತ್ತು ಬಹಳ ವಿಶೇಷವಾಗಿ ಮದುವೆಯನ್ನು ಮಾಡಲಾಗಿತ್ತು ಹಾಗೆ ಇತ್ತ ಐಶ್ವರ್ಯ ಕೂಡ ಮದುವೆಯಾದ ನಂತರ ತಮ್ಮ ಬಿಸ್ನೆಸ್ನಲ್ಲಿ ಬ್ಯುಸಿಯಾಗಿದ್ರು ಮತ್ತು ಅಮರ್ಥ್ಯ ಹೆಗಡೆ ಕೂಡ ಮದುವೆಯಾದ ನಂತರ ತಮ್ಮ ಬಿಸ್ನೆಸ್ನಲ್ಲಿ ಬ್ಯುಸಿ ಆಗಿದ್ರು ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ಕೇಸ್ಗಳು ಮತ್ತು ಅವರ ಒಂದು ಪೊಲಿಟಿಕಲ್ ಜರ್ನಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು ಆದರೆ ಇದೀಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಒಂದು ಸರ್ಕಾರ ರಚನೆ ಮಾಡಿರುವಂಥ ಒಂದು ಖುಷಿ ಇದ್ರೆ ಮತ್ತೊಂದು ಕಡೆ ಅಮರ್ಥ್ಯ ಮತ್ತು ಐಶ್ವರ್ಯ ಕೂಡ ಮತ್ತೊಂದು ಖುಷಿ ಸುದ್ದಿಯನ್ನು ನೀಡಿದ್ದಾರೆ ಹೌದು ಈಗ ಐಶ್ವರ್ಯಾ ತಾಯಿಯಾಗ್ತಾ ಇದ್ದಾರೆ ಐಶ್ವರ್ಯ ನಾಲ್ಕು ತಿಂಗಳ ಗರ್ಭಿಣಿ ಅನ್ನುವಂಥದ್ದು ಅಮಾರ್ತ್ಯ ಹೆಗಡೆ ಅವರ ಕುಟುಂಬಸ್ಥರ ಕಡೆಯಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಈ ವಿಚಾರವನ್ನು ತಿಳಿದು ಕುಟುಂಬಸ್ಥರೆಲ್ಲರೂ ಕೂಡ ಬಹಳ ಸಂತಸದಲ್ಲಿದ್ದಾರೆ ಸಂಭ್ರಮದಲ್ಲಿದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಸಂತೋಷಕ್ಕಂತೂ ಪಾರವೇ ಇಲ್ಲ ಯಾಕಂದರೆ ಅವರು ಬಹಳ ಮೂವರು ಮಕ್ಕಳನ್ನು ಕೂಡ ಬಹಳ ಸಂಸ್ಕಾರ ಕೊಟ್ಟು ಬಹಳ ಪ್ರೀತಿಯಿಂದ ಅವರನ್ನು ಬೆಳೆಸಿದ್ದಾರೆ ಮತ್ತು ಏನೇ ಕಷ್ಟ ಸುಖಗಳು ಬಂದರೂ ಕೂಡ ಅದೆಲ್ಲವನ್ನು ಸಮವಾಗಿ ನಾವು ರಿಸೀವ್ ಮಾಡಬೇಕು ಅನ್ನುವಂಥದ್ದನ್ನು ಅವರಿಗೆ ಫೀಡ್ ಮಾಡಿ ಅವರನ್ನು ಬೆಳೆಸಿದ್ದಾರೆ ಸೊ ಹಾಗಾಗಿ ಇವತ್ತು ಇಷ್ಟೆಲ್ಲ ಬಿಸ್ನೆಸ್ಸನ್ನು ಈ ಚಿಕ್ಕ ವಯಸ್ಸಿಗೆ ಐಶ್ವರ್ಯ ನಿಭಾಯಿಸ್ತಾ ಇದ್ದಾರೆ ಅಂತಂದರೆ ಅದು ಸುಲಭದ ಮಾತಲ್ಲ ಬಟ್ ಅವರು ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅವರ ಸ್ಟ್ರಾಂಗ್ ಪರ್ಸ್ನಾಲ್ಟಿನೇ ಕಾರಣ ಹಾಗೆ ಈ ವಿಚಾರವನ್ನು ತಿಳಿದು ಡಿ ಕೆ ಶಿವಕುಮಾರ್ ಮತ್ತು ಅವರ ಪತ್ನಿ ಉಷಾ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಮತ್ತೊಂದು ಕಡೆ ಅಮರ್ತ್ಯ ಹೆಗಡೆ ಅವರ ಕುಟುಂಬಸ್ಥರ ಸಂತೋಷಕ್ಕಂತೂ ಪಾರವೇ ಇಲ್ಲ ಯಾಕಂದರೆ ಇಡೀ ಕುಟುಂಬದಲ್ಲಿ ಒಂದು ಮಂಕಾದಂಥ ಒಂದು ವಾತಾವರಣ ಇತ್ತು ಯಾವಾಗ ಹೆಗಡೆ ಅವರ ಸಾವಿನ ನಂತರದಲ್ಲಿ ಇಡೀ ಕುಟುಂಬ ಆ ಆ ಒಂದು ನಷ್ಟವನ್ನು ಇವತ್ತಿನವರೆಗೂ ತುಂಬಲಿಕ್ಕೆ ಸಾಧ್ಯವಾಗಿಲ್ಲ ಸಿದ್ಧಾರ್ಥ ಹೆಗಡೆ ಅವರಿಂದ ಸೃಷ್ಟಿಯಾದಂಥ ಒಂದು ಶೂನ್ಯ ಭಾವ ಈಗಲೂ ಇದೆ ಅವರ ಅಗಲಿಕೆಯಿಂದ ಸೃಷ್ಟಿಯಾದಂಥ ಒಂದು ಶೂನ್ಯ ಭಾವ ಆ ಕುಟುಂಬದಲ್ಲಿ ಈಗಲೂ ಇದೆ ಈಗಲೂ ಎಸ್ ಎಮ್ ಕೃಷ್ಣ ಅವರಿಗೆ ಆ ಒಂದು ನೋವಿದೆ ಇದೆಲ್ಲದರ ನಡುವೆ ಅಮರ್ಥ್ಯ ಹೆಗಡೆ ಮತ್ತು ಐಶ್ವರ್ಯ ಅವರ ಮದುವೆ ಆ ಕುಟುಂಬದಲ್ಲಿ ಒಂದು ಒಂದು ಹಂತದ ಸಂಭ್ರಮವನ್ನು ಸೃಷ್ಟಿ ಮಾಡಿತು ಅದಾದ ನಂತರದಲ್ಲಿ ಸಿದ್ಧಾರ್ಥ ಹೆಗಡೆ ಅವರ ಕನಸು ಏನಿತ್ತು ಅವರ ಚಿಕ್ಕಮಗಳೂರಿನ ರೆಸಿಡೆನ್ಷಿಯಲ್ ಶಾಲೆಯನ್ನು ದೊಡ್ಡ ಮಟ್ಟದಲ್ಲಿ ತೆಗೆ ತೆಗೆದುಕೊಂಡು ಹೋಗಬೇಕು ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡಬೇಕು ಒಂದು ಬೋರ್ಡಿಂಗ್ ಫೆಸಿಲಿಟಿಯನ್ನು ನೀಡಬೇಕು ಅನ್ನುವಂಥದ್ದು ಏನಿತ್ತು ಆ ಕನಸನ್ನು ಐಶ್ವರ್ಯ ನನಸು ಮಾಡಿದ್ದಾರೆ ಸೊ ಈ ಎಲ್ಲ ಸಂಭ್ರಮಗಳ ಜೊತೆಗೆ ಇದೀಗ ಐಶ್ವರ್ಯ ತಾಯಿಯಾಗ್ತಾ ಇರುವಂಥ ಒಂದು ವಿಚಾರ ಇಡೀ ಕುಟುಂಬದಲ್ಲಿ ದೊಡ್ಡ ಒಂದು ಸಂಭ್ರಮವನ್ನು ಸೃಷ್ಟಿ ಮಾಡಿದೆ ಸೊ ಎರಡೂ ಕುಟುಂಬ ಬಹಳನೇ ಒಂದು ಸಂಭ್ರಮದಲ್ಲಿದೆ ಆದಷ್ಟು ಬೇಗ ಮೊಮ್ಮಗುವನ್ನು ಕೈಯಲ್ಲಿಟ್ಟು ನೋಡುವಂಥ ಕೈಯಲ್ಲಿ ಹಿಡಿದು ನೋಡುವಂಥ ಒಂದು ಆಸೆ ಎಸ್ ಎಂ ಕೃಷ್ಣ ಅವರಿಗೂ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಇರುವಂಥದ್ದನ್ನು ನಾವು ನೋಡಬಹುದು ಕುಟುಂಬಸ್ಥರೆಲ್ಲರೂ ಕೂಡ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಐಶ್ವರ್ಯ ಅವರನ್ನು ಬಹಳ ಜಾಗರೂಕತೆಯಿಂದ ನೋ ನೋಡಿಕೊಳ್ಳಲಾಗ್ತಾ ಇದೆ ಮತ್ತು ಐಶ್ವರ್ಯ ಮನೆಯಲ್ಲೇ ಇದೀಗ ರೆಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ತುಂಬ ಹೆಲ್ದಿ ಒಂದು ಪ್ರೆಗ್ನೆನ್ಸಿ ಜರ್ನಿಯನ್ನು ಅವರು ಮಾಡಲಿಕ್ಕೂ ಕೂಡ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದಾರೆ ಸೊ ಒಂದು ಕಡೆ ಅವರ ಬಿಸ್ನೆಸ್ಗೂ ತೊಂದರೆ ಆಗದಂಥ ರೀತಿಯಲ್ಲಿ ಅವರ ಹೆಲ್ತ್ ಮೇಲೂ ಯಾವುದೇ ರೀತಿಯಾದಂಥ ಪರಿಣಾಮ ಬೀರದಂಥ ರೀತಿಯಲ್ಲಿ ಮಗುವಿನ ಮೇಲೂ ಯಾವುದೇ ರೀತಿಯಾದಂಥ ಪರಿಣಾಮ ಬೀರದಂಥ ರೀತಿಯಲ್ಲಿ ತಮ್ಮ ಶೆಡ್ಯೂಲನ್ನು ಅವರು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಸೊ ಹಾಗೆ ಅವರ ಟೀಮ್ ಕೂಡ ಇಲ್ಲಿ ಐಶ್ವರ್ಯ ಅವರಿಗೆ ಪೂರಕವಾಗಿ ಅವರ ಹೆಲ್ತ್ಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈ ವಿಚಾರವನ್ನು ಅಫಿಷಿಯಲ್ ಆಗಿ ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಅನೌನ್ಸ್ ಮಾಡಲಿದೆ ಹಾಗೆ ಅಮರ್ಥ್ಯ ಮತ್ತು ಐಶ್ವರ್ಯಾ ಅಂತೂ ಬಹಳ ದೊಡ್ಡ ಒಂದು ಸಂಭ್ರಮದಲ್ಲಿ ಇದ್ದಾರೆ ಮತ್ತು ಆ ಸಂಭ್ರಮವನ್ನ ಆದಷ್ಟು ಬೇಗ ಎಲ್ಲರೊಂದಿಗೆ ಶೇರ್ ಕೂಡ ಮಾಡಿಕೊಳ್ಳಿದ್ದಾರೆ